ಹೆಡ್ಲೈನ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ನನ್ನ ಬಗ್ಗೆ ಅವಳಿಗೆ ಮಾತನಾಡುವ ನೈತಿಕತೆ ಇದೆಯಾ? ಸಿದ್ದರಾಮಯ್ಯ ಟೀಕೆ. ಇತಿಹಾಸ ಪ್ರಸಿದ್ಧ ತಲಕಾಡು ಗ್ರಾಮದಲ್ಲಿ ವಿನೂತನ ಪ್ರತಿಭಟನೆ. ಶ್ರುತಿ ಹರಿಹರನ್ ಪರ ನಿಂತ ಪ್ರಕಾಶ್ ರೈ. ಹತ್ತಕ್ಕೂ ಹೆಚ್ಚು ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ. ಸೆಲ್ಫಿ ಸ್ಪಾಟ್ ಆದ ಚಾಮರಾಜನಗರ ಡಿಸಿ ಕಚೇರಿ. ಸರ್ಕಾರ ಕಣ್ತೆರೆಯಲಿಲ್ಲ, ಸ್ವಂತ ಹಣದಲ್ಲೇ ಕೆರೆ ಸ್ವಚ್ಛತೆಗೆ ಟೊಂಕ ಕಟ್ಟಿ ನಿಂತ ಯುವಕರು. ನನ್ನ ಬಗ್ಗೆ ಅವಳಿಗೆ ಮಾತನಾಡುವ ನೈತಿಕತೆ ಇದೆಯಾ? ಸಿದ್ದರಾಮಯ್ಯ ಟೀಕೆ. ಶೋಭಾ ಕರಂದ್ಲಾಜೆ ಅಲ್ಲೇನು ಬಿಗಿಯಾಗಿದೆಯಾ? ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಅವಳು ಸೋತಿಲ್ಲವೇ? ನನ್ನ ಬಗ್ಗೆ ಅವಳಿಗೆ ಮಾತನಾಡುವ ನೈತಿಕತೆ ಇದೆಯಾ ಎಂದು ಶೋಭಾ ಕರಂದ್ಲಾಜೆ ಅವರನ್ನು ಏಕವಚನದಲ್ಲೇ ನಿಂದಿಸಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಮೈಸೂರಿನ ರಾಮಕೃಷ್ಣ ನಗರದಲ್ಲಿರುವ ಅವರ ನಿವಾಸದ ಮುಂದೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಶೋಭಾಳಿಂದ ನಾನು ನೈತಿಕತೆಯ ಪಾಠ ಕಲಿಯುವ ಅಗತ್ಯವಿಲ್ಲ. ಓಟು ಯಡಿಯೂರಪ್ಪನ ಜೇಬಲೇನೂ ಇಲ್ಲ. ಸರ್ಕಾರ ಸುಭದ್ರವಾಗಿದೆ, ಯಾವುದೇ ಕಾರಣಕ್ಕೂ ಬೀಳುವುದಿಲ್ಲ. ಹಲವು ಡೆಡ್ಲೈನ್ಗಳು ಮುಗಿದಿದೆ, ಅವರು ಡೆಡ್ಲೈನ್ ಹುಡುಕುತ್ತಲೇ ಮುಂದೆ ಸಾಗಲಿ ಎಂದು ವ್ಯಂಗ್ಯವಾಡಿದರು. ಇತಿಹಾಸ ಪ್ರಸಿದ್ಧ ತಲಕಾಡು ಗ್ರಾಮದಲ್ಲಿ ವಿನೂತನ ಪ್ರತಿಭಟನೆ. ತೀನರಸೀಪುರ ತಾಲೂಕಿನ ತಲಕಾಡು ಗ್ರಾಮದ 5ನೇ ವಾರ್ಡಿನ ಮುಖ್ಯ ರಸ್ತೆಯಲ್ಲಿ ಮಳೆ ನಿಂತು ಹಲವಾರು ದಿನಗಳಿಂದ ಗ್ರಾಮಸ್ಥರು ರಸ್ತೆಯಲ್ಲಿ ನಡೆದುಕೊಂಡು ಹೋಗಲು ಆಗದಂಥ ಪರಿಸ್ಥಿತಿ ಉಲ್ಬಣವಾಗಿದ್ದು ತುಂಬಾ ಅನಾನುಕೂಲಗಳು ಉಂಟಾಗಿದ್ದು, ಮಳೆಗಾಲದಲ್ಲಿ ರಸ್ತೆಯಲ್ಲಿ ವೃದ್ಧರು, ಮಕ್ಕಳು, ದ್ವಿಚಕ್ರ ವಾಹನ ಸವಾರರು ರಸ್ತೆಯಲ್ಲಿ ಹೋಗುವಾಗ ಬಿದ್ದು ಗಾಯಗೊಂಡಿರುವ ಘಟನೆಗಳು ನಡೆದಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಜನಪ್ರತಿನಿಧಿಗಳು ಚುನಾವಣೆಯ ಸಂದರ್ಭದಲ್ಲಿ ಮತ ಕೇಳಲು ಆಗಮಿಸಿ ಹಲವಾರು ಭರವಸೆಗಳನ್ನು ನೀಡುತ್ತಾರೆ. ಆದರೆ ಚುನಾವಣೆಯಲ್ಲಿ ಗೆದ್ದ ಬಳಿಕ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ಜನಸಾಮಾನ್ಯರಿಗೆ ತಲುಪಿಸಬೇಕಾದ ಸೌಲಭ್ಯಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪ ಮಾಡಿದರು. ಈ ಸಂದರ್ಭ ಮಾತನಾಡಿದ ಗ್ರಾಮದ ಮುಖಂಡ ರಾಜುರವರು, ಮಳೆಗಾಲದಲ್ಲಿ ರಸ್ತೆಯು ಸಂಪೂರ್ಣವಾಗಿ ಹಾಳಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸದೆ ಗ್ರಾಮದಲ್ಲಿ ವಾಸಿಸುವ ಜನತೆಯು ಸಾಂಕ್ರಾಮಿಕ ರೋಗಗಳಿಂದ ತುತ್ತಾಗುತ್ತಿದ್ದಾರೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ರೋಡ್ ಹಳ್ಳ ಆಯ್ತು, ಹಳ್ಳ ಆದ್ಮೇಲೆ ಈ ನೀರು ಹೋಯ್ತಾ ಇಲ್ಲ, ಸುಮಾರು ರೋಡ್ ಮಾಡ್ತಾವಳಿಂದು ಇದು ಇದು ಇದ್ರ ತೊಂದರೆ ಇದ್ದೇ ಇದೆ. ಇವಾಗ ಈಗ ಒಂದು 15 ದಿವಸದಲ್ಲಿ ಯಾವುದೋ ಮಣ್ಣು ಹಾಕ್ಬಿಟ್ರು, ಈ ಇಲ್ಲದೆ ತಿರುಗಾಡೋಕ್ಕೂ ಆಯ್ತಾ ಇಲ್ಲ, ಈಗ ಗಾಡಿನೂ ಹೋಗೋಕ್ಕಾಯ್ತಾ ಇಲ್ಲ. ಅದಕ್ಕೆ ಈಗ ನಾಟಿ ಕಾರ್ಯಕ್ರಮ ಮಾಡ್ಕೊಂಡು ನಾಟಿ ಮಾಡೋದು. ಒಂದು ವೇಳೆ ನಿಮ್ಮ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡ್ತೀವಿ? ಮುಂದಿನ ದಿನಗಳಲ್ಲಿ ಅಂತಂದರೆ ಇದಕ್ಕೇನು ಕ್ರಮ ಕೈಗೊಳ್ಳದೇವರ ನಾವು ಇದ್ರ ಬಗ್ಗೆ ಪಂಚಾಯತಿ ಸ್ಟ್ರೈಕ್ ಮಾಡಬೇಕಾಯ್ತದೆ. ನಿಮ್ಮ ಹೆಸರು ಸರ್? ಧನಂಜಯ. ಶ್ರುತಿ ಹರಿಹರನ್ ಪರ ನಿಂತ ಪ್ರಕಾಶ್ ರೈ. ನಟ ಅರ್ಜುನ್ ಸರ್ಜಾ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿರುವ ನಟಿ ಶ್ರುತಿ ಹರಿಹರನ್ ಪರ ಬಹುಭಾಷಾ ನಟ ಪ್ರಕಾಶ್ ರೈ ನಿಂತಿದ್ದಾರೆ. ಶ್ರುತಿ ಅವರಿಗಾಗಿರುವ ನೋವಿಗೆ ಸರ್ಜಾ ಕ್ಷಮೆ ಕೇಳಬೇಕು ಎಂದು ಹೇಳಿದ್ದಾರೆ. ಶ್ರುತಿ ಹರಿಹರನ್ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ದಿಟ್ಟ ಹೆಣ್ಣು. ಅರ್ಜುನ್ ಸರ್ಜಾ ಅವರು ಕನ್ನಡದ ಹೆಮ್ಮೆಯ ಹಿರಿಯ ನಟರು ಎಂಬುದನ್ನು ಮರೆಯದಿರೋಣ. ಆದರೆ ಶ್ರುತಿ ಅವರ ಆರೋಪದ ಹಿನ್ನೆಲೆಯಲ್ಲಿ ಆ ಹೆಣ್ಣು ಅನುಭವಿಸಿದ ಅಸಹಾಯಕತೆ, ಅವಮಾನ, ಇಷ್ಟು ದಿನಗಳ ಕಾಲ ತನ್ನೊಳಗೆ ಹುದುಗಿಸಿಟ್ಟ ಆ ಗಾಯದ ನೋವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅರ್ಜುನ್ ಅವರು ಈ ಆರೋಪವನ್ನು ಅಲ್ಲೆಗೆಳೆದರು. ಅವರ ಆ ದಿನದ ವರ್ತನೆ ಆಕೆಯಲ್ಲಿ ಉಂಟು ಮಾಡಿದ ನೋವಿಗಾಗಿ ಕ್ಷಮೆ ಕೇಳುವುದು ದೊಡ್ಡತನದ ಲಕ್ಷಣ. ಅರಿತು ಅರಿಯದೆ ನಾವು ಗಂಡಸರು ಹುಟ್ಟಿನಿಂದಲೇ ಹೆಣ್ಣಿನ ಬೇಕು ಬೇಡಗಳ ಬಗ್ಗೆ ಸೂಕ್ಷ್ಮತೆಯನ್ನು ಕಳೆದುಕೊಂಡಿರುವುದು ನಿಜ. ಹೆಣ್ಣು ಮಕ್ಕಳು ತಮ್ಮ ಹಕ್ಕನ್ನು ಅರಿಯದೇ ಇರುವುದು ಅಷ್ಟೇ ನಿಜ. ಪ್ರಸ್ತುತ ಹೆಣ್ಣು ಮಕ್ಕಳ ಮೀಟೂ ಅಭಿಯಾನ ಮುಂದಿನ ದಿನಗಳಲ್ಲಾದರೂ ನಮ್ಮ ಸಮಾಜದಲ್ಲಿ ಅವರ ಮೇಲಿನ ಶತಮಾನಗಳ ದೌರ್ಜನ್ಯಕ್ಕೆ, ಅವಮಾನಗಳಿಗೆ, ಅಸಹಾಯಕತೆಗೆ ಕೊನೆಗಾಣಲಿ. ನಾನು ಶ್ರುತಿ ಹರಿಹರನ್ ಪರವಾಗಿ ಈ ಮೂಲಕ ಎಲ್ಲ ನೊಂದ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲುತ್ತೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ಹತ್ತಕ್ಕೂ ಹೆಚ್ಚು ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ. ಕಲಬುರಗಿ ಹೊರವಲಯದ ಆಗರಗ ಕ್ರಾಸ್ನ ಅಮನ್ ನಗರದಲ್ಲಿ ಆಟವಾಡುತ್ತಿದ್ದ 10ಕ್ಕೂ ಹೆಚ್ಚು ಮಕ್ಕಳನ್ನು ಬೀದಿ ನಾಯಿ ಕಚ್ಚಿ
ರಕ್ಕಸತನ ಮೆರೆದಿದೆ. ಮಕ್ಕಳ ಕುತ್ತಿಗೆ, ಮುಖ, ತಲೆ, ಕಾಲು, ದೇಹದ ಅನೇಕ ಭಾಗಗಳನ್ನು ಕಚ್ಚಿ ಗಾಯಗೊಳಿಸಿದೆ. ಗಾಯಗೊಂಡಿರುವ ಮಕ್ಕಳನ್ನು ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಬೀದಿ ನಾಯಿಗಳ ಈ ದಾಳಿಗೆ ಕಲಬುರಗಿಯ ಮಹಾನಗರ ಪಾಲಿಕೆಯೇ ನೇರ ಹೊಣೆ ಎಂದು ಪಾಲಕರ ಆರೋಪವಾಗಿದೆ. ಸೆಲ್ಫಿ ಸ್ಪಾಟ್ ಆದ ಚಾಮರಾಜನಗರ ಡಿಸಿ ಕಚೇರಿ. ಡಿಸಿ ಕಚೇರಿ ಆವರಣದ ಮುಂದೆ ಯುವಕರಿಂದ ಹಿಡಿದು ಹಿರಿಯರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುತ್ತಿದ್ದು ಜನಸಿರಿಯ ಚೆಲುವಿಗೆ ಮಾರು ಹೋಗಿದ್ದಾರೆ. ಹೌದು, ಜಿಲ್ಲೆಯ ಪ್ರಮುಖ ಕಾರ್ಯಸ್ಥಾನವಾದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಕಾರಂಜಿ ನಿರ್ಮಿಸಿದ್ದು ಬಳಿಯಲ್ಲೇ ಊಟಿ ಹೂವುಗಳಿಂದ ನಿರ್ಮಿಸಿರುವ ಸೆಲ್ಫಿ ಪಾಯಿಂಟ್ ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಮೂರು ದಿನಗಳ ಕಾಲ ಏರ್ಪಡಿಸಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡುತ್ತಿರುವವರು ಕಾರಂಜಿಯ ಐಸಿರಿಗೆ ಮಾರು ಹೋಗಿದ್ದು ಹೂವಿನ ಲೋಕದಿಂದ ಜಿಲ್ಲಾಡಳಿತ ಭವನದ ಆವರಣ ಮತ್ತಷ್ಟು ಕಂಗೊಳಿಸುತ್ತಿದೆ. ಅಲ್ಲದೆ ಸಂಜೆ ವೇಳೆ ಬಣ್ಣದ ದೀಪಗಳು ಜಲಸಿರಿಗೆ ರಂಗು ತುಂಬುತ್ತಿವೆ. ಕಳೆದ ಬಾರಿ ಸಕಾಲಕ್ಕೆ ಸಿದ್ಧತೆ ಮಾಡಿಕೊಳ್ಳದ ಪರಿಣಾಮ ಹಾಗೂ ಬರದ ನೆಪದಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿಲ್ಲ. ಈ ಹಣ ವಾಪಸ್ಸಾಗುವುದನ್ನು ತಪ್ಪಿಸುವ ಸಲುವಾಗಿ ಜಿಲ್ಲಾಡಳಿತ ಭವನದ ಉದ್ಯಾನವನದಲ್ಲಿ ಅನುದಾನ ಸದ್ಬಳಕೆ ಮಾಡಿಕೊಂಡು ತೋಟಗಾರಿಕೆ ಇಲಾಖೆಯಿಂದ ನೀರಿನ ಕಾರಂಜಿ ನಿರ್ಮಿಸಲು ಕೇಂದ್ರಕ್ಕೆ ಕಾಮಗಾರಿ ನಿರ್ಮಾಣ ಹೊಣೆ ವಹಿಸಲಾಗಿತ್ತು. ಅದರಂತೆ ಬಿದಿರು ಗಿಡಗಳಿಗೆ ಹೊಂದಿಕೊಂಡಂತೆ ಕಲ್ಲುಗಳಿಂದ ಕಾರಂಜಿ ನಿರ್ಮಾಣವಾಗಿದೆ. ಸರ್ಕಾರ ಕಣ್ತೆರೆಯಲಿಲ್ಲ. ಸ್ವಂತ ಹಣದಲ್ಲೇ ಕೆರೆ ಸ್ವಚ್ಛತೆಗೆ ಟೊಂಗ ಕಟ್ಟಿ ನಿಂತ ಯುವಕರು. ಕೆರೆಗಳು ಹಳ್ಳಿಗರ ಜೀವಾಳ, ಆದರೆ ಕೆರೆಗಳಲ್ಲಿ ಹುಳು ತುಂಬಿಕೊಂಡಿದ್ದು ರೈತರಿಗೆ ಆತಂಕ ತಂದಿದೆ. ಇನ್ನು ಸರ್ಕಾರಗಳು ಕೆರೆಗಳ ರಕ್ಷಣೆಗೆ ಮುಂದಾಗುತ್ತವೆ ಎಂಬ ನಂಬಿಕೆ ರೈತರಲ್ಲಿ ಇಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು, ಗ್ರಾಮದ ಯುವಕರು ತಾವೇ ಖುದ್ದು ಹಣ ಹಾಕಿ ಕೆರೆಗಳ ರಕ್ಷಣೆಗೆ ಮುಂದಾಗಿ ಮಾದರಿಯಾಗಿದ್ದಾರೆ. ಹೌದು, ಇತ್ತೀಚೆಗೆ ಕೆರೆಗಳಲ್ಲಿ ಹುಳು ತುಂಬಿಕೊಂಡಿದ್ದರೂ ಸರ್ಕಾರಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಇದರಿಂದ ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದ ಯುವ ಪಡೆ ಸ್ವಂತ ಹಣದಲ್ಲಿ ಕೆರೆ ಸಂರಕ್ಷಣೆಗೆ ಮುಂದಾಗಿದೆ. ಕೆರೆ ಸಂರಕ್ಷಣಾ ಸಮಿತಿ ಕಟ್ಟಿಕೊಂಡು ತಾವೇ ಕೆರೆ ಸ್ವಚ್ಛತಾ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಬೆಳಗಿಂದಲೇ ತೆಪ್ಪದಲ್ಲಿ ಕೆರೆಯ ಮಧ್ಯಭಾಗಕ್ಕೆ ಹೋಗುವ ಯುವಕರು ಕೆರೆಯಲ್ಲಿ ಬೆಳೆದಿರುವ ಕಳೆಯನ್ನು ಕತ್ತರಿಸಿ ನಂತರ ಟ್ರ್ಯಾಕ್ಟರ್ಗೆ ಹಗ್ಗವನ್ನು ಕಟ್ಟಿ ಕೆರೆಯಿಂದ ಹೊರಕ್ಕೆ ಎಳೆದು ತಂದು ದೂರಕ್ಕೆ ಸಾಗಿಸುವ ಕಾರ್ಯ ಮಾಡುತ್ತಿದ್ದಾರೆ. ಪ್ರತಿನಿತ್ಯ ಕೆರೆಯ ಸ್ವಚ್ಛತೆಗೆ ಟೊಂಗ ಕಟ್ಟಿರುವ ಯುವಕರ ಸೇವೆ ಇತರರಿಗೂ ಮಾದರಿಯಾಗಿದೆ. ಯುವಕರ ಈ ಕಾರ್ಯಕ್ಕೆ ಗ್ರಾಮಸ್ಥರು ಕೂಡ ಸಾಥ್ ನೀಡಿದ್ದಾರೆ. ನಮ್ಮ ಗ್ರಾಮದ ಯುವಕರ ಒಂದು ಉದ್ದೇಶ ಆಗಿದೆ. ಅದರಿಂದ ಏನು ಇದನ್ನ ತೆರವುಗೊಳಿಸಿದರ ಒತ್ತುವರಿಯನ್ನ ಆ ಸಂಪೂರ್ಣ ಕೆರೆಯ ಒತ್ತುವರಿಯನ್ನ ಮಾಡಿರ್ತಕ್ಕಂಥದ್ದನ್ನ ತೆರವುಗೊಳಿಸಿದಾಕ್ಷಣಕ್ಕೆ ಆಗುವುದಿಲ್ಲ. ಅದಕ್ಕೆ ಈಗ ನೋಡಿ, ನಮ್ಮ ಕೈಲಾದಂಥದ್ದನ್ನು ನಾವು ಮಾಡ್ಬೋದು. ಈಗ ಹೂಳೆತ್ತಿ ನಾವು ಸಾವಿರಾರು ಟ್ರ್ಯಾಕ್ಟರ್ ಅಥವಾ ಸಾವಿರಾರು ಟಿಪ್ಪರ್ ಮಣ್ಣನ್ನು ಹೊರಗಡೆಗೆ ಹಾಕೋಕ್ಕಾಗುತ್ತಾ? ಅದಕ್ಕೆ ನಮಗೇನು ಬೇಕು, ಸರ್ಕಾರದ ಸಹಾಯ ಬೇಕು, ಪಂಚಾಯತಿ ಸಹಾಯ ಬೇಕು, ಜಿಲ್ಲಾ ಪಂಚಾಯತಿ ಸಹಾಯ ಬೇಕು. ಅದನ್ನು ಇವರು ನಮ್ಮನ್ನು ನೋಡಿ ಅವರು ತಂದು ಒಂದಷ್ಟು ಅನುದಾನ ಕೊಟ್ಟು ಹೂಳೆತ್ತಿಸಿದ್ರೆ ಈ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ. ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯ ಜೀವಾಳ.